ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಉದ್ಯೋಗ ವಾರ್ತೆಯಲ್ಲಿ ನಾವು ಏನು ಡಿಸ್ಕಸ್ ಮಾಡ್ತಿದ್ದೀವಪ್ಪ ಅಂದರೆ, ಸರ್ಕಾರಿ ನೌಕರರ ಸಹಕಾರಿ ಬ್ಯಾಂಕ್ ನಿಯಮಿತ ವಿಜಯಪುರ ಇಲ್ಲಿರುವಂಥ ರಿಕ್ರೂಟ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. ಇದಕ್ಕಿಂತ ಮುಂಚೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಎಕ್ಸೈಸ್ ಗಾರ್ಡ್ ಎಕ್ಸಾಮ್ ಯಾರೆಲ್ಲ ಬರೆದಿದ್ರಿ ಅವ್ರದ್ದೊಂದು ಫೈನಲ್ ಲಿಸ್ಟ್ ಬಂದಿದೆ. ಸೊ ಅದನ್ನು ನಾವೇನು ಮಾಡಿದ್ದೀವಪ್ಪ ಅಂದರೆ, ಪಿ ಡಿ ಎಫ್ ಲಿಂಕ್ನ ಕ್ಲಾಸಿಕ್ ಎಜುಕೇಷನ್ ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿದ್ವಿ. ಸೊ ನೋಡಿರಿ, ನಿಮಗೆಲ್ಲ ಯಾರಿಗಾದರೂ ಎಕ್ಸೈಸ್ ಗಾರ್ಡ್ ಯಾರ್ಯಾರದೆಲ್ಲ ಆಗಿದೆ ಅಂತ ತಿಳ್ಕೊಬೇಕಂದ್ರೆ, ನಮ್ಮ ಕ್ಲಾಸಿಕ್ ಎಜುಕೇಷನ್ ಟೆಲಿಗ್ರಾಮ್ ಚಾನಲಲ್ಲಿ ಪಿ ಡಿ ಎಫ್ನ ಹಾಕಿದ್ದೀವಿ, ಅಲ್ಲಿ ನೀವು ಡೌನ್ಲೋಡ್ ಮಾಡಿಕೊಂಡು ತಿಳ್ಕೊಬೋದು. ಸೊ ನೋಡಿರಿ, ಇವತ್ತಿನ ಉದ್ಯೋಗ ವಾರ್ತೆಯಲ್ಲಿ ನಾವು ಏನು ಡಿಸ್ಕಸ್ ಮಾಡ್ತಿದ್ವಿ ಅಂದರೆ, ಸರ್ಕಾರಿ ನೌಕರರ ಸಹಕಾರಿ ಬ್ಯಾಂಕ್ ನಿಯಮಿತ ವಿಜಯಪುರದಲ್ಲಿರುವಂಥ ಹುದ್ದೆಗಳ ಬಗ್ಗೆ. ಫಸ್ಟ್ ಆಫ್ ಆಲ್, ಹುದ್ದೆ ಯಾವುದಪ್ಪ ಅಂದರೆ ಕಿರಿಯ ಸಹಾಯಕರು ಅಥವಾ ಬೆರಳಚ್ಚುಗಾರ ಅಂತ. ಸೊ ನೋಡಿರಿ, ಕಿರಿಯ ಸಹಾಯಕರು ಅಥವಾ ಬೆರಳಚ್ಚುಗಾರ, ಟೋಟಲ್ ಎಷ್ಟು ಹುದ್ದೆಗಳಿವೆ ಇಲ್ಲಿ ಅಂದರೆ 9 ಹುದ್ದೆಗಳಿವೆ. ಇವರಿಗೆ ವೇತನ ಶ್ರೇಣಿ ಏನಿದೆಯಪ್ಪ ಅಂದರೆ, ಇವ್ರಿಗೆ ಸ್ಟಾರ್ಟಿಂಗ್ 30,350 ರೂಪಾಯಿ ಕೊಡ್ತಾರೆ. ಸೊ ಲಾಸ್ಟಿಗೆ ಎಷ್ಟು ಕೊಡ್ತಾರಪ್ಪ ಅಂದರೆ, 58,250 ರೂಪಾಯಿನ ಕೊಡ್ತಾರೆ. ಅದೇ ಥರನಾಗಿ ಇವ್ರಿಗೇನಿರುತ್ತಪ್ಪ ಅಂದರೆ, ರಾಜ್ಯ ಸರ್ಕಾರವು ತನ್ನ ನೌಕರರಿಗೆ ಕಾಲಕಾಲಕ್ಕೆ ಮಂಜೂರು ಮಾಡುವ ತುಟ್ಟಿ ಭತ್ಯೆ ಹಾಗೂ ಇತರ ಭತ್ಯೆಗಳನ್ನು ಕೂಡ ನೀಡಲಾಗುವುದು. ಅಂದರೆ ನಮ್ಮ ಸ್ಟೇಟ್ ಗೌರ್ಮೆಂಟ್ ಅವ್ರು ಏನು ಮಾಡ್ತಾರಪ್ಪ, ಕಾಲಕಾಲಕ್ಕೆ ಏನೇನು ತುಟ್ಟಿ ಭತ್ಯೆ ಮತ್ತು ಇತರ ಭತ್ಯೆಗಳನ್ನು ಕೊಡ್ತಾರಲ್ಲ, ಅವನು ಸಹ ಏನಂದರೆ ಇವರಿಗೂ ಕೂಡ ಇರ್ತದೆ. ಅಂದರೆ ಇವರು ಕೂಡ ಆ ಫೆಸಿಲಿಟಿಗೆ ಎಲಿಜಿಬಿಲಿಟಿ ಆಗ್ತಾರೆ. ನೆಕ್ಸ್ಟ್ ನೋಡಿರಿ, ನಿಮ್ಮ ವಿದ್ಯಾರ್ಹತೆ ಏನಿರಬೇಕಂದ್ರೆ, ಕಿರಿಯ ಸಹಾಯಕರು ಅಥವಾ ಬೆರಳಚ್ಚುಗಾರರು ಮಾನ್ಯತೆ ಪಡೆದ ಕರ್ನಾಟಕ ರಾಜ್ಯದ ಅಧಿಕೃತ ವಿಶ್ವವಿದ್ಯಾಲಯದ ಪದವಿಯಲ್ಲಿ ಎಲ್ಲ ವರ್ಷ ಸೆಮಿಸ್ಟರ್ಗಳ ಸರಾಸರಿ ಕನಿಷ್ಠ 50% ಅಂಕಗಳೊಂದಿಗೆ ಪದವಿ ಪಡೆದಿರಬೇಕು. ಕಂಪ್ಯೂಟರ್ ಜ್ಞಾನ ಕಡ್ಡಾಯವಾಗಿ ಹೊಂದಿರಬೇಕು. ಹಾಗೂ ಬಿಕಾಂ ಅಥವಾ ಸಹಕಾರ ವಿಷಯದಲ್ಲಿ ಪದವಿ ಪಡೆದವರಿಗೆ ಆದ್ಯತೆ ನೀಡಲಾಗುವುದು. ಸೊ ನೋಡಿರಿ, ಯಾರ್ಯಾರು ಕಿರಿಯ ಸಹಾಯಕರು ಅಥವಾ ಬೆರಳಚ್ಚುಗಾರ ಹುದ್ದೆಗೆ ಅಪ್ಲೈ ಮಾಡ್ತಾರಲ್ಲ, ಅವ್ರೇನು ಮಾಡಬೇಕಪ್ಪ ಅಂದರೆ, ಕಿರಿಯ ಸಹಾಯಕರು ಅಥವಾ ಬೆರಳಚ್ಚುಗಾರ ಮಾನ್ಯತೆ ಪಡೆದ ಕರ್ನಾಟಕ ರಾಜ್ಯದ ಅಂಗೀಕೃತ ವಿಶ್ವವಿದ್ಯಾಲಯದಲ್ಲಿ ಯಾವುದಾದ್ರೂ ಪದವಿನ ಮಾಡಿರಬೇಕು. ಬಟ್ ಏನಪ್ಪ ಅಂದರೆ, ನಿಮಗಿಲ್ಲೇನು ಒಂದು ಕಂಡೀಷನ್ ಇಟ್ಟಿದ್ದಾರೆ ಅಂದರೆ, ಇಲ್ಲಿ ನಿಮ್ಮ ಕನಿಷ್ಠ ಅಗ್ರಿಗೇಟ್ ಎಷ್ಟಿರಬೇಕಂದ್ರೆ 50% ಅಗ್ರಿಗೇಟ್ ಇರಬೇಕು. ನೋಡಿರಿ, ಎಲ್ಲ ವರ್ಷ ಮತ್ತು ಸೆಮಿಸ್ಟ್ರು ನಿಮ್ದು ಎಲ್ಲ ವರ್ಷ ಕೂಡ 50% ಅಗ್ರಿಗೇಟ್ ಇರೋದಲ್ಲ, ಪ್ರತಿ ಸೆಮಿಸ್ಟ್ರಲ್ಲೂ ಕೂಡ ನಿಮ್ದು ಏನಿರಬೇಕಂದ್ರೆ 50% ಅಗ್ರಿಗೇಟ್ ಇರಬೇಕು. ಅಂಥವ್ರು ಮಾತ್ರ ಏನಂದರೆ ಎಲಿಜಿಬಲ್ ಆಗ್ತೀರಾ. ಜೊತೆಗೆ ನೋಡಿರಿ, ಆಮೇಲೆ ನಿಮ್ಗೆ ಏನು ಹೇಳಿದ್ರೆ ಅಂದರೆ, ಕಂಪ್ಯೂಟರ್ ಜ್ಞಾನ ಇದೆಯಲ್ಲಪ್ಪ, ಅದು ಕಡ್ಡಾಯವಾಗಿ ನೀವು ಹೊಂದಿರಬೇಕು. ಆಮೇಲೆ ಯಾರ್ಯಾರೆಲ್ಲ ಬಿಕಾಂ ಅಥವಾ ಸಹಕಾರಿ ವಿಷಯದಲ್ಲಿ ಪದವಿ ಪಡೆದಿರ್ತಾರಲ್ಲ, ಅವ್ರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗ್ತದೆ. ಅದೇ ಥರನಾಗಿ ಆಯ್ಕೆ ವಿಧಾನ ಏನಿದೆ ನೋಡಿರಿ, ಕಿರಿಯ ಸಹಾಯಕರು ಅಥವಾ ಬೆರಳಚ್ಚುಗಾರ ಖಾಲಿ ಹುದ್ದೆಗಳನ್ನು ಲಿಖಿತ ಪರೀಕ್ಷೆ ಹಾಗೂ ಸಂದರ್ಶನದ ಮೂಲಕ ಈ ಕೆಳಗಿನಂತೆ ಆಯ್ಕೆ ಮಾಡಲಾಗುವುದು. ಸೊ ನೋಡಿರಿ, ನಿಮಗೆ ನೇಮಕಾತಿ ಹೆಂಗೆ ಮಾಡ್ತಾರಪ್ಪ ಅಂದರೆ, ಆಯ್ಕೆ ಪರೀಕ್ಷೆನ ಹೆಂಗೆ ಮಾಡ್ತಾರೆ ಅಂದರೆ, ಒಂದು ಲಿಖಿತ ಪರೀಕ್ಷೆ ಇರುತ್ತೆ, ಅದಾದಮೇಲೆ ಸಂದರ್ಶನ ಇರುತ್ತೆ. ನೆಕ್ಸ್ಟ್ ಏನು ಹೇಳ್ತಾರೆ ಅಂದರೆ, ಕಿರಿಯ ಸಹಾಯಕರು ಅಥವಾ ಬೆರಳಚ್ಚುಗಾರ ಹುದ್ದೆಗಳಿಗೆ ನಿಗದಿಪಡಿಸಿದ ಅರ್ಹತಾ ವಿದ್ಯಾರ್ಹತೆ ಪರೀಕ್ಷೆಯಲ್ಲಿ ಗಳಿಸಿದ ಗರಿಷ್ಠ ಅಂಕಗಳ ಆಧಾರದ ಮೇಲೆ ವಿದ್ಯಾರ್ಥಿಗಳನ್ನು ಹುದ್ದೆಯ 1:20 ಅನುಪಾತದಲ್ಲಿ ಲಿಖಿತ ಪರೀಕ್ಷೆಗೆ ಕರೆಯಲಾಗುವುದು. ಸೊ ನೋಡಿರಿ, ಏನು ಮಾಡ್ತಾರೆ ಅಂದರೆ, ಫಸ್ಟ್ ನೀವು ಅಪ್ಲಿಕೇಶನ್ ಹಾಕಿದ ಮೇಲೆ ನಿಮ್ಮ ವಿದ್ಯಾರ್ಥಿಯಲ್ಲಿ ಎಷ್ಟು ನಿಮ್ಮ ಅಂದರೆ ನೀವು ಡಿಗ್ರೀಲಿ ಎಷ್ಟು ಅಗ್ರಿಗೇಟ್ ಮಾಡಿದ್ರೆ ಅನ್ನೋದ್ರ ಮೇಲೆ ಏನು ಮಾಡ್ತಾರೆ ಅಂದರೆ, 1:20 ರೇಷಿಯೋಲಿ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ, ಲಿಖಿತ ಪರೀಕ್ಷೆ ಕರೀತಾರೆ. ಅಂದರೆ ಯಾರೆಲ್ಲ ಹೆಚ್ಚೆಚ್ಚು ಅಗ್ರಿಗೇಟ್ ಕರೆದಿರ್ತಾರಲ್ಲ, ಅಂಥವ್ರಿಗೆ ಪಡೆದಿರ್ತಾರಲ್ಲ, ಅಂಥವ್ರಿಗೆ ಮಾತ್ರ ಏನಪ್ಪ ಅಂದರೆ ಆದ್ಯತೆ ಕೊಡ್ತಾರೆ. ನೆಕ್ಸ್ಟ್ ಏನು ಹೇಳಿದ್ದಾರೆ ಅಂದರೆ, ನೇರೆ ನೇಮಕಾತಿಗೆ ಸಂಬಂಧಿಸಿದ ಭಾವಮೂಲ್ಯಗಳು ನಡೆಸುವ ಲಿಖಿತ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ಅರ್ಹತಾ ಪಟ್ಟಿಯನ್ನು ತಯಾರಿಸಿ ಅದನ್ನು 1:5 ಅನುಪಾತದಲ್ಲಿ ಸಂದರ್ಶನಕ್ಕೆ ಕರೆಯಲಾಗುವುದು. ಸಂದರ್ಶನಕ್ಕೆ ನಿಗದಿಪಡಿಸಿದ ಅಂಕಗಳು 15. ಸೊ ಒಂದ್ಸರಿ ನಿಮ್ಮನ್ನ ಏನಪ್ಪ ಅಂದರೆ, ನಿಮ್ಮ ಪರ್ಸೆಂಟೇಜ್ ಮೇಲೆ ನಿಮ್ಮನ್ನ ಕಟ್ ಆಫ್ ಮಾಡಿ ನಿಮ್ಗೆ ಕರೆದಿರೆ, ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ, ಲಿಖಿತ ಪರೀಕ್ಷೆ ನಡೆಸ್ತಾರೆ. ಲಿಖಿತ ಪರೀಕ್ಷೆಯಲ್ಲಿ ಏನು ಮಾಡ್ತಾರೆ ಅಂದರೆ, 1:5 ರೇಷಿಯಲ್ಲಿ ನಿಮ್ಮನ್ನ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಫಸ್ಟ್ ಏನು ಮಾಡ್ತಾರೆ ಅಂದರೆ, ನಿಮ್ಮ ಅಗ್ರಿಗೇಟ್ ಮೇಲೆ ನಿಮ್ಮನ್ನ 1:20 ರೇಷಿಯೋಲಿ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಆ ಶಾರ್ಟ್ ಲಿಸ್ಟ್ ಮಾಡಿದಂಥ ಅಭ್ಯರ್ಥಿಗಳನ್ನ ಮಾತ್ರ ಪರೀಕ್ಷೆ ಕರೀತಾರೆ. ನೆಕ್ಸ್ಟ್ ಆ ಪರೀಕ್ಷೆಯಲ್ಲಿ ಯಾರು ಒಳ್ಳೆ ಅಂಕಗಳನ್ನ ಗಳಿಸ್ತಿರಲ್ಲ ಅವ್ರನ್ನ ಏನು ಮಾಡ್ತಾರೆ ಅಂದರೆ, 1:5 ರೇಷಿಯೋದಲ್ಲಿ ಶಾರ್ಟ್ ಲಿಸ್ಟ್ ಮಾಡಿ ಸಂದರ್ಶನಕ್ಕೆ ಕರೀತಾರೆ. ಸಂದರ್ಶನದಲ್ಲಿ ನಿಮ್ಗೆ ಎಷ್ಟು ಅಂಕಗಳಿರುತ್ತಪ್ಪ ಅಂದರೆ, 15 ಅಂಕಗಳಿರುತ್ತದೆ. ನೆಕ್ಸ್ಟ್ ನೋಡಿರಿ, ಕಿರಿಯ ಸಹಾಯಕರು ಅಥವಾ ಬೆರಳಚ್ಚುಗಾರ ನೇರ ನೇಮಕಾತಿಗೆ ಸಂಬಂಧಿಸಿದಂತೆ ಲಿಖಿತ ಪರೀಕ್ಷೆಯಲ್ಲಿ ಪಡೆದ ಅಂಕಗಳನ್ನು 50%ಕ್ಕೆ ಲೆಕ್ಕ ಮಾಡಿ ಪ್ರಾಪ್ತವಾಗುವ ಅಂಕಗಳನ್ನು 6% ಪ್ರಮಾಣದ ಜೊತೆಗೆ ಸಂದರ್ಶನದಲ್ಲಿ ಗಳಿಸುವ ಅಂಕಗಳನ್ನು ಕೂಡಿಸಿ ಅಂತಿಮ ಅರ್ಹತಾ ಪಟ್ಟಿಯನ್ನು ತಯಾರಿಸಿ ನಿಯಮಗಳು ಅನುಸರಿಸಿ ಆಯ್ಕೆ ಪಟ್ಟಿಯನ್ನು ಸಿದ್ಧಪಡಿಸಿ ನೇಮಕಾತಿ ಮಾಡಿಕೊಳ್ಳಲಾಗುವುದು. ಸೊ ನೋಡಿರಿ, ಲಿಖಿತ ಪರೀಕ್ಷೆ ಎಷ್ಟು ಮಾರ್ಕ್ಸ್ ಇರುತ್ತಲ್ಲ ಅದನ್ನೇನು ಮಾಡ್ತಾರಪ್ಪ ಅಂದರೆ, 85 ಅಂಕಕ್ಕೆ ರೆಡ್ಯೂಸ್ ಮಾಡ್ತಾರೆ. ಯಾಕಂದರೆ 15 ಅಂಕಗಳು ಯಾವುದು ಕೊಟ್ಟಿದ್ದಾರೆ ಅಂದರೆ, ಸಂದರ್ಶನ ಕೊಟ್ಟಿದ್ದಾರೆ. ಹಾಗಾಗಿ ಲಿಖಿತ ಪರೀಕ್ಷೆ ಮಾರ್ಕ್ಸ್ ಎಷ್ಟಿರುತ್ತಲ್ಲ ಅದನ್ನೇನು ಮಾಡ್ತಾರಪ್ಪ ಅಂದರೆ, 85%ಗೆ ರೆಡ್ಯೂಸ್ ಮಾಡಿ ನಿಮಗೆ ಶಾರ್ಟ್ ಲಿಸ್ಟ್ನ ಮಾಡ್ತಾರೆ. ನೆಕ್ಸ್ಟ್ ನೋಡಿರಿ, ಕಿರಿಯ ಸಹಾಯಕರು ಅಥವಾ ಬೆರಳಚ್ಚುಗಾರ ಹುದ್ದೆಗೆ ನಡೆಸುವ ಲಿಖಿತ ಪರೀಕ್ಷೆಯು ಈ ಕೆಳಗಿನ ವಿಷಯಗಳನ್ನೊಳಗೊಂಡ 100 ಅಂಕಗಳನ್ನು ಹೊಂದಿರುವ 2 ಪತ್ರಿಕೆಗಳನ್ನು ಹೊಂದಿರುತ್ತದೆ. ಸೊ ನೋಡಿರಿ, ನಿಮಗೇನಂದ್ರಪ್ಪ, ಈ ಪರೀಕ್ಷೆಯಲ್ಲಿ 2
ಪೇಪರ್ ಇರ್ತವೆ. ಪ್ರತಿ ಪೇಪರ್ಗೆ ಎಷ್ಟು ಮಾರ್ಕ್ಸ್ ಇರುತ್ತಂದರೆ 100 ಅಂಕ ಇರುತ್ತೆ. ಫಸ್ಟ್ ಪೇಪರ್ ಯಾವುದಿರುತ್ತಂದರೆ ಪ್ರಥಮ ಪತ್ರಿಕೆ ಯಾವುದಿರುತ್ತಂದರೆ ಕನ್ನಡ ಭಾಷೆ, ಸಾಮಾನ್ಯ ಇಂಗ್ಲೀಷ್ ಮತ್ತು ಸಾಮಾನ್ಯ ಜ್ಞಾನ. ಇಲ್ಲಿ ಕನ್ನಡ ಭಾಷೆಯಲ್ಲಿ ನಿಮ್ಗೆ ಏನಂದರೆ 40 ಮಾರ್ಕ್ಸ್ ಕೇಳ್ತಾರೆ, ಇಂಗ್ಲೀಷ್ ಭಾಷೆ ಮೇಲೆ ನಿಮಗೆ 30 ಮಾರ್ಕ್ಸ್ ಕೇಳ್ತಾರೆ, ಸಾಮಾನ್ಯ ಜ್ಞಾನದ ಮೇಲೆ ನಿಮಗೆ 30 ಮಾರ್ಕ್ಸ್ ಕೇಳ್ತಾರೆ. ಟೋಟಲ್ ಆಗಿ 100 ಅಂಕಗಳು ಇರುತ್ತೆ. ಅದೇ ಥರನಾಗಿ ದ್ವಿತೀಯ ಪರೀಕ್ಷೆ ಯಾವುದಿರುತ್ತಂದರೆ ಸಹಕಾರ ಮತ್ತು ಬ್ಯಾಂಕಿಂಗ್ ಇರುತ್ತೆ. ಟೋಟಲ್ ಇಲ್ಲಿ ಎಷ್ಟು ಅಂಕಗಳು ಇರ್ತಾವಪ್ಪ ಅಂದರೆ 100 ಅಂಕಗಳು ಇರ್ತವೆ. ಟೋಟಲ್ ಆಗಿ ನಿಮಗೆ ಎಷ್ಟು ಮಾರ್ಕ್ಸಿಗೆ ಇದು ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತಂದರೆ 200 ಮಾರ್ಕ್ಸಿಗೆ ಇರುತ್ತೆ. ಇದನ್ನು ಅವ್ರು ಏನು ಮಾಡ್ತಾರೆ ಅಂದರೆ 85 ಮಾರ್ಕ್ಸಿಗೆ ರೆಡ್ಯೂಸ್ ಮಾಡ್ತಾರೆ. ಅಂದರೆ 200 ಮಾರ್ಕ್ಸ್ದಿದ್ದು ಎಷ್ಟು ಮಾರ್ಕ್ಸಿಗೆ ರೆಡ್ಯೂಸ್ ಮಾಡ್ತಾರಪ್ಪ ಅಂದರೆ 85 ಮಾರ್ಕ್ಸಿಗೆ ರೆಡ್ಯೂಸ್ ಮಾಡ್ತಾರೆ. ರೆಡ್ಯೂಸ್ ಮಾಡಿ 15 ಮಾರ್ಕ್ಸು ಸಂದರ್ಶನ ಕೊಟ್ಟು ಟೋಟಲ್ ಆಗಿ ನಿಮ್ಮದು ಅಗ್ರಿಗೇಟ್ ತೆಗಿತಾರೆ. ನೆಕ್ಸ್ಟ್ ನೋಡಿರಿ, ನಿಮ್ಮ ವಯೋಮಿತಿ ಏನಿರಬೇಕಂದ್ರೆ ಅಭ್ಯರ್ಥಿಗೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕಕ್ಕೆ ಕನಿಷ್ಠ 18 ವರ್ಷಗಳಾಗಿರಬೇಕು, ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರದ ರೀತ್ಯ ಈ ಕೆಳಕಂಡ ಗರಿಷ್ಠ ವಯೋಮಿತಿಯನ್ನು ಒಳಗೊಂಡಿರಬಾರ್ದು. ಸೊ ನೋಡಿರಿ, ನಿಮಗೇನಂದರೆ ಕನಿಷ್ಠ 18 ವರ್ಷ ಆಗಿರಬೇಕು. ಗರಿಷ್ಠ ಎಷ್ಟಪ್ಪ ಅಂದರೆ ನೀವೇನಾದರೂ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ ಗರಿಷ್ಠ 35 ವರ್ಷ ಮೀರಿರಬಾರ್ದು. ಅದೇ ಥರನಾಗಿ ಪ್ರವರ್ಗ 2A, 2B, 3A, 3B ನಿಮಗೆ ಗರಿಷ್ಠ ಎಷ್ಟಪ್ಪ ಅಂದರೆ 38 ವರ್ಷ ಮೀರಿರಬಾರ್ದು. ಅದೇ ಥರ ನೀವೇನಾದರೂ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಅಥವಾ ಇತರೆ ಹಿಂದುಳಿದ ವರ್ಗಗಳಿಗೆ ಸೇರಿದರೆ ನಿಮಗೆ ಗರಿಷ್ಠ 40 ವರ್ಷಗಳನ್ನು ಮೀರಿರಬಾರ್ದು ಅಂತ ಹೇಳಿದ್ದಾರೆ. ನೆಕ್ಸ್ಟ್ ನೋಡಿರಿ, ಅರ್ಜಿ ಸಲ್ಲಿಸುವ ವಿಧಾನ ಯಾವ ಥರ ಅರ್ಜಿ ಸಲ್ಲಿಸಬೇಕಪ್ಪ ಅಂದರೆ ಕಿರಿಯ ಸಹಾಯಕರು ಅಥವಾ ಬೆರಳಚ್ಚುಗಾರ ಹುದ್ದೆಗೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 1000 ರೂಪಾಯಿ, ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ 500 ರೂಪಾಯಿ ಭರಣ ಮಾಡುವುದು. ಈ ಹಣವನ್ನು ಯಾವುದೇ ಸಂದರ್ಭದಲ್ಲಿ ಹಿಂತಿರುಗಿಸಲಾಗುವುದಿಲ್ಲ. ಸೊ ನೋಡಿರಿ, ನಿಮಗೆ ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತಪ್ಪ ಅಂದರೆ ಕಿರಿಯ ಸಹಾಯಕರಿಗೆ ಮತ್ತು ಬೆರಳಚ್ಚುಗಾರ ಹುದ್ದೆ ಸಲ್ಲಿಸೋರಿಗೆ, ನೀವೇನಾದರೂ ಸಾಮಾನ್ಯ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ 1000 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಅದೇ ಥರ ನೀವೇನಾದರೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಅಭ್ಯರ್ಥಿಗಳಾಗಿದ್ದರೆ 500 ರೂಪಾಯಿ ಇರುತ್ತೆ. ನೆಕ್ಸ್ಟ್ ನೋಡಿರಿ, ಬ್ಯಾಂಕಿನಿಂದ ಪಡೆದ ಅಧಿಕೃತ ಅರ್ಜಿ ಮುಖಾಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 25/3/2022 ಸಾಯಂಕಾಲ 5:30 ಗಂಟೆಗೆ, ನಂತರ ಬಂದ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ. ಸೊ ನೀವೇನು ಮಾಡಬೇಕಂದ್ರೆ ಬ್ಯಾಂಕಿನಿಂದ ಅಧಿಕೃತ ಅರ್ಜಿ ಸಿಗುತ್ತೆ, ಅದನ್ನು ನೀವೇನು ಮಾಡಬೇಕಪ್ಪ ಅಂದರೆ 25/3/2022 ಸಲ್ಲಿಸಬೇಕಾಗ್ತದೆ. ಸೊ ಇದೇನಪ್ಪ ಅಂದರೆ ಇವತ್ತಿನ ಉದ್ಯೋಗವಾರ್ತೆ. ಇನ್ ಕೇಸ್ ನಿಮಗೇನಾದರೂ ಡೌಟ್ ಇದ್ದರೆ ನಾವು ಈ PDFನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ, ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡು ಓದ್ಕೊಂಡು ನಿಮ್ಮ ಡೌಟ್ನ ಕ್ಲಾರಿಫೈ ಮಾಡ್ಕೊರಿ. ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ಉದ್ಯೋಗವಾರ್ತೆನ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.